ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಲೋಕೋಪಯೋಗಿ ಸಚಿವರಾಗಿರುವ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದ್ದಾರೆ. 3 ವರ್ಷಗಳಲ್ಲಿ ಕ್ರೀಡಾಂಗಣ ನಿರ್ಮಾಣ ಕಾರ್ಯ ಸಂಪೂರ್ಣಗೊಳ್ಳುತ್ತೆ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ. ಗುರುತಿಸಲಾದಂತಹ 15 ಎಕರೆ ಜಾಗದಲ್ಲಿ 3 ವರ್ಷದ ಸಮಯದಲ್ಲಿ ಸಂಪೂರ್ಣವಾಗಿ ಸುಸಜ್ಜಿತ ಕ್ರೀಡಾಂಗಣ ನಿರ್ಮಾಣವಾಗುತ್ತೆ ಅಂತ ಸಚಿವರು ತಿಳಿಸಿದ್ದಾರೆ. ಬೆಳಗಾವಿಯ ಕ್ರೀಡಾಂಗಣದ ಬೇಡಿಕೆ ಇದೀಗ ಈಡೇರೋ ಹಾಗೆ ಕಾಣ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. 3 ವರ್ಷದ ಅವಧಿಯಲ್ಲಿ ಕ್ರೀಡಾಂಗಣ ನಿರ್ಮಾಣ ಕಾರ್ಯ ಸಂಪೂರ್ಣಗೊಳ್ಳುತ್ತೆ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ. ಸಂಬಂಧಪಟ್ಟಂತ ಕಟ್ಟಡ ಆಗ್ಬೋದು, ಮೂರನೇ ಹಂತದಲ್ಲಿ ಗ್ಯಾಲರಿ ಸ್ಟೇಡಿಯಂ ಮಾಡುವಂತ ಒಂದು ಯೋಜನೆ ಇದೆ. ಅದಕ್ಕೆಲ್ಲ ನಿಮ್ ಸಹಕಾರ ಬಹಳ ಅವಶ್ಯಕತೆ ಇದೆ. ಈಗಾಗಲೇ ಸಹಕಾರ ಕೊಟ್ಟಿದ್ರೆ ನಿಮ್ ದೇವಸ್ಥಾನ ಈಗಾಗಲೇ ಶಿವಗಳ ಅವರು ನಿಮಗೆ ಅನುಗುಣಕ್ಕೆ ಮಾಡುವಂತ ಒಂದು ಒಪ್ಪಂದ ನಿಮ್ಮದ್ದೇ ಆಗಿದೆ. ಜೊತೆಗೆ ನಿಮ್ ಸಮುದಾಯ ಭವನ ಇದ್ರಲ್ಲಿ ಏನೋ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಇದರಲ್ಲಿ ಸಹಕಾರ ನಮ್ ಕ್ರೀಡೆ ಕೂಡ ಅದು ಉಪಯೋಗ ಆಗುವಂತೆ ಚರ್ಚೆ ಮಾಡ್ತೀವಿ ಶಾಸಕರ ಜೊತೆ. ಆದಷ್ಟು ಬೇಗ ಒಳ್ಳೆಯ ಕ್ರೀಡಾಂಗಣ ಮತ್ತೆ ಬರಲಿ. ನಮ್ಮ ಮಕ್ಕಳಿಗೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಹೋಗುವಂತ ಅವಕಾಶ ಸ್ಟೇಡಿಯಂ ದರ್ಶಿನಿ ಅನ್ನೋ ಲಾಭ ಬಯಕಿದೆ. ನಾವು ಪ್ರಯತ್ನ ಮಾಡ್ತಾ ಇದೀವಿ ಆದಷ್ಟು ಬೇಗ ಇದನ್ನ 3 ವರ್ಷಗಳಲ್ಲಿ ಇದನ್ನ ಕಾರ್ಯರೂಪ ತರುವಂತ ಪ್ರಯತ್ನ ಜಿಲ್ಲಾಡಳಿತ ಇರ್ಬೋದು, ನಮ್ಮ ಸರ್ಕಾರ ಇರ್ಬೋದು, ನಮ್ಮ ಇಲಾಖೆಯಿಂದ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಇವತ್ತು ಭೂಮಿ ಪೂಜೆನ ಮಾಡಿದೀವಿ, ಆದಷ್ಟು 1ನೇ ಹಂತದ ಕಾಮಗಾರಿ ಬೇಗ ಮುಗಿಸ್ಬೇಕಂತ ಅರಿಸ್ತಾ ಬೇಗ ಹೊಸ ಕಡಂಗ ಅಂತೇಳಿ ನಮ್ಮ ಮಾತು ಮುಗಿಸಿ ನಮಸ್ಕಾರ.